ಅಮೆರಿಕ ಅಧ್ಯಕ್ಷೀಯ ಹುದ್ದೆ ರೇಸ್ಗೆ ಮತ್ತೊಬ್ಬ ಭಾರತೀಯ ರಿಪಬ್ಲಿಕನ್ ಪಕ್ಷದಿಂದ ಇರ್ಷವರ್ಧನ್ ಸಿಂಗ್ ನಾಮಪತ್ರ ನಿಖಿ ಹ್ಯಾಲೆ ವಿವೇಕ್ ರಾಮಸ್ವಾಮಿ ಟ್ರಂಪ್ ಜೊತೆ ಈಗ ಸಿಂಗ್ ಪೈಪೋಟಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಮುಂದಿನ ವರ್ಷ ನಡೆಯುತ್ತೆ ಸೊ ಮುಂದಿನ ವರ್ಷದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಈಗಾಗಲೇ ರಂಗೇರ್ತಾ ಇದೆ ವಿಶೇಷವಾಗಿ ಭಾರತೀಯರ ಸ್ಪರ್ಧೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗಾಗಲೇ ಇಬ್ಬರು ಭಾರತೀಯರು ರಿಪಬ್ಲಿಕನ್ ಪಕ್ಷದ ವತಿಯಿಂದ ಅಧ್ಯಕ್ಷೀಯ ಚುನಾವಣೆಯ ರೇಸ್ನಲ್ಲಿ ಇದ್ದಾರೆ ಈಗ ಮತ್ತೊಬ್ಬ ಭಾರತೀಯ ಕೂಡ ಆ ಒಂದು ರೇಸ್ಗೆ ಧುಮಿದ್ದಾರೆ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಏನು ರಿಪಬ್ಲಿಕನ್ ಪಕ್ಷದ ಹಿಂದಿನ ಅಧ್ಯಕ್ಷರಾಗಿದ್ದರು ಅವರು ಕೂಡ ಮತ್ತೊಮ್ಮೆ ಅಧ್ಯಕ್ಷೀಯ ರೇಸ್ನಲ್ಲಿ ಇದ್ದಾರೆ ಅದರ ಜೊತೆಗೆ ಭಾರತೀಯರು ಇಬ್ಬರು ಇದ್ದರು ಈಗ ಮೂರು ಜನ ಆಗಿದ್ದಾರೆ ಸೊ ಟ್ರಂಪ್ ವಿರುದ್ಧ ಮೂರು ಭಾರತೀಯರು ಈಗ ಸ್ಪರ್ಧೆಗೆ ರೆಡಿಯಾಗಿದ್ದಾರೆ ಈ ನಾಲ್ಕರಲ್ಲಿ ಯಾರು ರಿಪಬ್ಲಿಕನ್ ಪಾರ್ಟಿಯ ಅಧ್ಯಕ್ಷ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಹಾಗಿದ್ರೆ ಭಾರತೀಯರಲ್ಲಿ ಯಾರಿಗೆ ಚಾನ್ಸ್ ಇದೆ ಯಾರು ಆ ಭಾರತೀಯರು ಅನಿವಾಸಿ ಭಾರತೀಯರು ಅಮೆರಿಕದ ಅಧ್ಯಕ್ಷ ರೇಸ್ನಲ್ಲಿರ್ತಕ್ಕಂಥ ಭಾರತೀಯರು ಯಾರು ಅಂತ ನೋಡೋದಾದ್ರೆ ಎಸ್ ಈಗಾಗಲೇ ನಿಖಿ ಹ್ಯಾಲೆ ಮತ್ತು ವಿವೇಕ ರಾಮಸ್ವಾಮಿ ಇಬ್ಬರು ಕೂಡ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯ ರೇಸ್ನಲ್ಲಿದ್ದಾರೆ ಈಗಾಗಲೇ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸೊ ನಿಕ್ಕಿ ಹ್ಯಾಲೆ ಮತ್ತು ವಿವೇಕ ರಾಮಸ್ವಾಮಿ ಈಗ ಇರ್ಷವರ್ಧನ್ ಸಿಂಗ್ ಕೂಡ ಪೈಪೋಟಿಯ ದುಮ್ಕಿದ್ದಾರೆ ಇವರು ಕೂಡ ಹಿರ್ಷವರ್ಧನ್ ಸಿಂಗ್ ಕೂಡ ಈಗ ರಿಪಬ್ಲಿಕನ್ ಪಾರ್ಟಿಯ ಅಧ್ಯಕ್ಷೀಯ ಏನು ಚುನಾವಣೆ ಆಗುತ್ತೆ ಆ ಒಂದು ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿಗೆ ಹರ್ಷವರ್ಧನ್ ಸಿಂಗ್ ರಿಕ್ಕಿ ಹ್ಯಾಲೆ ಮತ್ತು ವಿವೇಕ್ ರಾಮಸ್ವಾಮಿ ಮೂರು ಜನ ಭಾರತೀಯರು ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯ ರೇಸ್ನಲ್ಲಿದ್ದಾರೆ ಇದು ಪಕ್ಷದ ಅಭ್ಯರ್ಥಿಯ ರೇಸು ಇನ್ನೂ ಚುನಾವಣಾ ರೇಸಿಗೆ ಬಂದಿಲ್ಲ ಇವರು ಫಸ್ಟು ರಿಪಬ್ಲಿಕನ್ ಪಕ್ಷದ ಏನು ಯಾರೆಲ್ಲ ಅಧ್ಯಕ್ಷೀಯ ರೇಸ್ಗೆ ಅಧ್ಯಕ್ಷೀಯ ಸ್ಥಾನಮಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಾರೋ ಅಲ್ಲಿ ಆಂತರಿಕ ಚುನಾವಣೆ ಆಗುತ್ತೆ ಈ ಆಂತರಿಕ ಚುನಾವಣೆಯಲ್ಲಿ ಯಾರು ಬಹುಮತವನ್ನು ಪಡಿತಾರೋ ಅವರು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿ ಆಗ್ತಾರೆ ರಿಪಬ್ಲಿಕನ್ ಪಾರ್ಟಿಯಿಂದ ಸೊ ರಿಪಬ್ಲಿಕನ್ ಪಾರ್ಟಿಯಿಂದ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಹಿಂದೆ ಅಧ್ಯಕ್ಷರಾಗಿದ್ದರು ಡೊನಾಲ್ಡ್ ಟ್ರಂಪ್ ಕೂಡ ಮತ್ತೊಂದು ಅವಧಿಗೆ ಅಧ್ಯಕ್ಷರ ಆಗೋದಕ್ಕೆ ಬಯಸಿದ್ದಾರೆ ಅಮೆರಿಕದಲ್ಲಿ ಎರಡು ಬಾರಿ ಮಾತ್ರ ಆಗಬಹುದು ಡೊನಾಲ್ಡ್ ಟ್ರಂಪ್ ಒಮ್ಮೆ ಆಗಿದ್ದಾರೆ ಈಗ ಮತ್ತೊಮ್ಮೆ ಆಗೋದಕ್ಕೆ ಅರ್ಜಿಯನ್ನು ಅವರು ಕೂಡ ಹಾಕಿದ್ದಾರೆ ರಿಪಬ್ಲಿಕನ್ ಪಾರ್ಟಿಯಿಂದ ಸೊ ಡೊನಾಲ್ಡ್ ಟ್ರಂಪ್ ಒಬ್ಬರು ಇದ್ದಾರೆ ನಿಕ್ಕಿ ಹ್ಯಾಲೆ ಇದ್ದಾರೆ ಅದರ ಜೊತೆಗೆ ವಿವೇಕ ರಾಮಸ್ವಾಮಿ ನಿಕ್ಕಿ ಹ್ಯಾಲೆ ಮತ್ತು ವಿವೇಕ ರಾಮಸ್ವಾಮಿ ಇಬ್ಬರು ಕೂಡ ಭಾರತೀಯರು ಈಗ ಭಾರತೀಯ ಮೂಲದ ಮತ್ತೊಬ್ಬ ಎಂಜಿನಿಯರ್ ಆಗಿರ್ತಕ್ಕಂಥ ಹಿರ್ಷವರ್ಧನ್ ಸಿಂಗ್ ಕೂಡ ಅಧ್ಯಕ್ಷೀಯ ಚುನಾವಣೆಯ ಸ್ಥಾನಕ್ಕೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ ಸಿಂಗ್ ಫೆಡ್ರಲ್ ಎಲೆಕ್ಷನ್ ಕಮಿಷನ್ಗೆ ತಮ್ಮ ಅಭ್ಯರ್ಥಿತನದ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿಗೆ ಸೊ ಈಗ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಹಿರ್ಷವರ್ಧನ್ ಸಿಂಗ್ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಅದೇನಪ್ಪ ಅಂದರೆ ನಾನು ಕೂಡ ಅಧ್ಯಕ್ಷೀಯ ಹುದ್ದೆಗೆ ಅಥವಾ ಅಧ್ಯಕ್ಷೀಯ ಸ್ಥಾನಕ್ಕೆ ಪ್ರಬಲ ಸ್ಪರ್ಧಿ ಅಂತ ಹೇಳಿದರೆ ನಾನು ಅಜೀವ ಪರ್ಯಂತ ರಿಪಬ್ಲಿಕನ್ ಪಕ್ಷದ ಮೆಂಬರ್ ಆಗಿದ್ದೇನೆ ಅಲ್ಲದೆ ನ್ಯೂಜೆರ್ಸಿಯ ರಿಪಬ್ಲಿಕನ್ ಪಕ್ಷದ ಸಂಪ್ರದಾಯವಾದಿ ಘಟಕವನ್ನು ಮರುಸ್ಥಾಪನೆ ಮಾಡೋದಕ್ಕೆ ನಾನು ಅಮೇರಿಕಾ ಮೊದಲು ಅನ್ನೋದು ನನ್ನ ಅಜೆಂಡಾ ಹೀಗಾಗಿ ಸಕ್ರಿಯವಾಗಿದ್ದೇನೆ ಆ ಒಂದು ವಿಚಾರದಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹಿರ್ಷವರ್ಧನ್ ಸಿಂಗ್ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ಜೊತೆಗೆ ಇನ್ನೊಂದು ವಿಚಾರ ಪ್ರಮುಖವಾಗಿ ಹರ್ಷವರ್ಧನ್ ಸಿಂಗ್ ಕೋವಿಡ್ ಲಸಿಕೆಯನ್ನು ಹಾಕಿಸ್ಕೊಂಡಿಲ್ಲಂತೆ ಕೋವಿಡ್ ನಿರೋಧ ಲಸಿಕೆ ಪಡೆದಿಲ್ಲದ ಕಾರಣ ನಾನು ನಾನೊಬ್ಬನೇ ಶುದ್ಧ ರಕ್ತದ ಅಭ್ಯರ್ಥಿ ಅಂದರೆ ನನ್ನ ಬಾಡಿಯಲ್ಲಿ ಬೇರೆಯವ್ರ ರಕ್ತ ಇಲ್ಲ ನಾನು ಲಸಿಕೆಯನ್ನು ಹಾಕ್ಸ್ಕೊಂಡಿಲ್ಲ ಹೀಗಾಗಿ ಅಧ್ಯಕ್ಷೀಯ ರೇಸ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಾನೊಬ್ಬನೇ ಶುದ್ಧ ರಕ್ತದ ಅಭ್ಯರ್ಥಿ ಅಂತ ಅವರು ತಮ್ಮ ಟ್ವೀಟ್ನಲ್ಲಿ ತಮ್ಮ ಹೇಳಿಕೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡೋಣ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆರಂಭದಲ್ಲಿ ಇವರು ಫಸ್ಟು ಇವರ ಪಾರ್ಟಿಯಲ್ಲಿ ಗೆಲ್ಲಬೇಕು ಪಾರ್ಟಿ ರಿಪಬ್ಲಿಕನ್ ಪಾರ್ಟಿಯಲ್ಲಿ ಅಭ್ಯರ್ಥಿ ಆದರೆ ಮತ್ತೆ ಚುನಾವಣಾ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬಹುದು ಮೂರು ಜನ ಇದ್ದಾರೆ ಯಾರಿಗಾದರೂ ಅದೃಷ್ಟ ಇದೆಯಾ ಅಥವಾ ರಿಪಬ್ಲಿಕನ್ ಪಾರ್ಟಿಯಿಂದ ಡೊನಾಲ್ಡ್ ಟ್ರಂಪ್ ಅವರೇ ಮತ್ತೆ ಮತ್ತೊಂದು ಅವರಿಗೆ ಅಧ್ಯಕ್ಷೀಯ ರೇಸ್ಗೆ ಬರ್ತಾರ ಭಾರತೀಯರಾದ ನಿಖಿ ಹ್ಯಾಲೆ ಅಥವಾ ವಿವೇಕ್ ರಾಮಸ್ವಾಮಿ ಅಥವಾ ಇರ್ಷವರ್ಧನ್ ಸಿಂಗ್ ಮೂರು ಜನರಲ್ಲಿ ಯಾರಿಗಾದ್ರೂ ಅಧ್ಯಕ್ಷೀಯ ರೇಸ್ನಲ್ಲಿ ಇರುವಂತ ಅವಕಾಶ ಅದೃಷ್ಟ ಇದೆಯಾ ನಿಮ್ಮ ಪ್ರಕಾರ ಅಮೆರಿಕದ ಅಧ್ಯಕ್ಷರಾಗಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡೊನಾಲ್ಡ್ ಟ್ರಂಪ್ ಬರಬೇಕಾ ಅಥವಾ ಭಾರತೀಯರಾದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ ನಿಮ್ಮ ಮಗು ಡಸ್ಟ್ ಪುಷ್ಟವಾಗಿ ಬೆಳಿಬೇಕಾ ಸದಾ ಲವಲವಿಕೆಯಿಂದ ಆಟ ಆಡಬೇಕಾ ಹಾಗೆ ನೆಮ್ಮದೇ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ